Praise the Lord. Hallelujah. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಶೀರ್ವಾದದ ವೇಳೆಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸುವುದು, ಧ್ಯಾನ ಮಾಡುವುದು ಈ ದಿನಗಳಲ್ಲಿ ತುಂಬ ಅಗತ್ಯವಾಗಿದೆ. ಯಾಕೆಂದರೆ ಎಷ್ಟು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತೇವೋ ಅಷ್ಟು ನಮ್ಮಲ್ಲಿ ಸಮಾಧಾನವು, ಶಾಂತಿಯು ತುಂಬಲ್ಪಡುತ್ತದೆ. ಈಗ ಪ್ರಪಂಚದ ಎಲ್ಲ ಕಡೆಯಲ್ಲಿ ನಡೆಯುವ ಸಂಗತಿಗಳನ್ನು ನಾವು ನೋಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಮ್ಮ ಹೃದಯಕ್ಕೆ ಗಾಯವಾಗುತ್ತದೆ, ದುಃಖವು ತುಂಬಿಕೊಳ್ಳುತ್ತದೆ. ಯಾರ ಬಳಿಯಲ್ಲಿಯೂ ಎಲ್ಲಿ ಹೋದರೂ ಸಮಾಧಾನ ಸಿಗುವುದಿಲ್ಲ ಎಂಬಂತೆ ಈಗ ಸ್ಥಿತಿಯು ಬಂದಿದೆ. ಅದಕ್ಕಾಗಿ ನಾವೆಷ್ಟು ದೇವರ ವಾಕ್ಯದಲ್ಲಿ ತೊಡಗುತ್ತೇವೋ, ದೇವರ ವಾಕ್ಯವನ್ನು ನಾವೆಷ್ಟು ಧ್ಯಾನ ಮಾಡುತ್ತೇವೋ ಅಷ್ಟು ದೇವರ ಶಕ್ತಿಯು, ಆ ದೈವಿಕ ಶಕ್ತಿಯು ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ನಮ್ಮನ್ನು ಮುಂದಿನ ದಿನಕ್ಕೆ ಸಂತೋಷದಿಂದ ಆ ದಿನವನ್ನು ಕಳೆಯಲು ಸಹಾಯ ಮಾಡುತ್ತದೆ, ಉತ್ತೇಜನ ಕೊಡುತ್ತದೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಬರುತ್ತೇವೆ. ನಾವು ಆದಿಕಾಂಡದಲ್ಲಿ 38ನೇ ಅಧ್ಯಾಯಕ್ಕೆ ನಾವು ತಲುಪಿದ್ದೇವೆ. 37 ಅಧ್ಯಾಯದಲ್ಲಿ ನಾವು ಜೋಸೆಫನ ಜೀವನ ಚರಿತ್ರೆಯನ್ನು ನೋಡಿದ್ದೆವು. 37 ಮತ್ತು 39 ಪುನಃ ಜೋಸೆಫನ ಜೀವನ ಮುಂದುವರಿಸಿಕೊಂಡು ಹೋಗುತ್ತದೆ. ಅದರ ನಡುವೆ ಇದ್ದ 38ನೇ ಅಧ್ಯಾಯದಲ್ಲಿ ಮಾತ್ರ ಜೋಸೆಫನ ಅಣ್ಣನಾದ ಯಹೂದನ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ನಾವು ಈ ಅಧ್ಯಾಯವನ್ನು ನೋಡುವಾಗ ನಮಗೆ ಜೋಸೆಫನಿಗೆ ಮತ್ತೆ ಯಹೂದನಿಗೆ, ಅವನ ಅಣ್ಣನಾದ ಯಹೂದನಿಗೆ ಇದ್ದ ವ್ಯತ್ಯಾಸವು ತಿಳಿದು ಬರುತ್ತದೆ. ಅಲ್ಲದೆ ಜೋಸೆಫನ ಮೇಲೆ ಇನ್ನೂ ಹೆಚ್ಚು ಅಭಿಮಾನ, ಪ್ರೀತಿ ಹೆಚ್ಚುತ್ತದೆ. ಯಾಕೆಂದರೆ ಅವನು ಎಷ್ಟು ಒಳ್ಳೆಯ ಜೀವನವನ್ನು ನಡೆಸುತ್ತಾನೆ. ಅವನು ಪಾಪವಿಲ್ಲದೆ, ಪಾಪ ಮಾಡಲು ಅವಕಾಶ ಸಿಕ್ಕಿದರೂ ದೇವರ ಭಯದಿಂದ, ಹಿರಿಯರ ಭಯದಿಂದ ಅದನ್ನು ತಪ್ಪಿಸಿಕೊಂಡು ದೇವರಿಗೆ ವಿಧೇಯನಾಗಿ ಬಾಳುತ್ತಾನೆ. ಆದರೆ ನಾವು ಇಲ್ಲಿ ಯಹೂದನ ಜೀವನವನ್ನು ನೋಡಿದಾಗ ಅವನು ಯಾವ ರೀತಿ ಅನೀತಿಯ ಜೀವನವನ್ನು ನಾವು ನೋಡಬಹುದು. ಹೌದು ಪ್ರಿಯರೇ, ಯಹೂದನು ಕಾನಾನ್ ದೇಶದ ಒಂದು ಸ್ತ್ರೀಯನ್ನು ಮದುವೆಯಾಗುತ್ತಾನೆ. ಆತನಿಗೆ 3 ಗಂಡು ಮಕ್ಕಳು ಹುಟ್ಟುತ್ತಾರೆ. ಎರಾ, ಒನನ್ ಮತ್ತೆ ಶೇಲಾ ಎಂಬ 3 ಗಂಡು ಮಕ್ಕಳು ಆತನಿಗೆ ಹುಟ್ಟುತ್ತಾನೆ. ಅವರು ತನ್ನ ದೊಡ್ಡ ಮಗನಾದ ಎರನಿಗೆ ಮದುವೆ ಮಾಡಿ ಕೊಡುತ್ತಾರೆ. ಆ ಮದುವೆಯಾದ ಹುಡುಗಿಯ ಹೆಸರು ತಾಮರ್. ಆದರೆ ಎರನು ದೇವರ ದೃಷ್ಟಿಯಲ್ಲಿ ಕೆಟ್ಟವನಾದ ಕಾರಣ ದೇವರು ಆತನನ್ನು ಸಾಯಿಸುತ್ತಾನೆ. ಅಂದರೆ ಯಹೂದನ ದೊಡ್ಡ ಮಗನು ಸಾಯುತ್ತಾನೆ. ಇಸ್ರಾಯೇಲರಲ್ಲಿ ಒಂದು ಪದ್ಧತಿ ಇತ್ತು, ಯಾವಾಗ ಆ ದೊಡ್ಡ ಗಂಡು ಮಕ್ಕಳು ಸತ್ತರೆ ಆ ಮನೆಯಲ್ಲಿ ಇತರ ತಮ್ಮಂದಿರು ಇದ್ದರೆ ಅವರು ಆತನ ಅಣ್ಣನ ಹೆಂಡತಿಗೆ ವಿಧವೆಯ ಜೊತೆ ಮದುವೆಯಾಗಿ ಆ ಅಣ್ಣನಿಗೆ ತನ್ನ ಸಂತತಿಯನ್ನು ಮುಂದುವರಿಸಬೇಕಾಗಿತ್ತು, ಸಂತತಿಯನ್ನು ಉತ್ಪತ್ತಿ ಮಾಡಬೇಕಾಗಿತ್ತು. ಅದಕ್ಕಾಗಿ ಯಹೂದನು ಆ ಕಾಲದ ಪದ್ಧತಿಯ ಪ್ರಕಾರ ಆತನ ಎರಡನೇ ಮಗನನ್ನು ಮದುವೆ ಮಾಡಿ ಕೊಡುತ್ತಾನೆ. ಎರಡನೇ ಮಗನು ಮದುವೆಯಾದಾಗ ಆತನು ಯೋಚಿಸುತ್ತಾನೆ. ಆತನು ಮದುವೆಯ ನಂತರ ಶಾರೀರಿಕ ಸಂಬಂಧವನ್ನು ಅವನು ಮಾಡುವಾಗ ಅವನು ಯೋಚಿಸುತ್ತಾನೆ, ನಾನು ಯಾಕೆ ನನ್ನ ಮಗು ಹುಟ್ಟಿದಾಗ ಅದು ಅಣ್ಣನ ಮಗುವಾಗುತ್ತದೆ, ಅದು ನನ್ನ ಸಂತತಿಯಾಗುವುದಿಲ್ಲ ಎಂದು ತಿಳಿದು ಆತನು ಆ ಶಾರೀರಿಕ ಸಂಬಂಧದ ಸಮಯದಲ್ಲಿ ಆ ವೀರ್ಯವನ್ನು ಅವನು ಭೂಮಿಗೆ ಚೆಲ್ಲುತ್ತಾನೆ. ಆಗ ದೇವರು ಇದನ್ನು ಕಂಡು ಆತನ ಮೇಲೂ ಕೋಪಗೊಳ್ಳುತ್ತಾರೆ. ಹಾಗೆಯೇ ಆತನನ್ನು ದೇವರು ಸಾಯಿಸುತ್ತಾರೆ. ಆಗ ಯಹೂದನು ಯೋಚಿಸುತ್ತಾನೆ, ನನ್ನ ಮಕ್ಕಳು, ಈ ಹೆಂಗಸನ್ನು, ಈ ತಾಮರನನ್ನು, ಈ ಸ್ತ್ರೀಯನ್ನು ಮದುವೆಯಾದ ಕಾರಣ ನನ್ನ 2 ಗಂಡು ಮಕ್ಕಳು ಸತ್ತು ಹೋದರು. ಈಗ ನಾನು 3ನೇ ಮಗನನ್ನು ಅವಳಿಗೆ ಮದುವೆ ಮಾಡಿದರೆ ಖಂಡಿತವಾಗಿಯೂ ಅವಳು ಕೂಡ ಸಾಯುತ್ತಾಳೆ ಎಂದು ತಿಳಿದು ಆತನು ತಾಮರನಿಗೆ ಹೇಳುತ್ತಾನೆ, ಶೇಲಾ, ತನ್ನ 3ನೇ ಮಗನು ಇನ್ನೂ ಚಿಕ್ಕವನಾದ ಕಾರಣ ನೀನು ನಿನ್ನ ತಾಯಿ ಮನೆಯಲ್ಲಿ ಇರು, ಆತನು ದೊಡ್ಡವನಾದ ಮೇಲೆ ನಾನು ನಿನ್ನನ್ನು ಕರೆಸುತ್ತೇನೆ ಎಂದು ಹೇಳಿ
ಆತಡನ್ನು ತನ್ನ ತಾಯಿ ಮನೆಯಲ್ಲಿ ಕಳಿಸುತ್ತಾನೆ. ಹೌದು ಪ್ರಿಯರೇ, ತಾಮರಳು ಅದನ್ನು ನಂಬಿಕೊಂಡು ಆತಳು ತನ್ನ ತಾಯಿ ಮನೆಗೆ ಹೋಗುತ್ತಾಳೆ. ಅಲ್ಲಿ ವಿಧವೆಯ ವಸ್ತ್ರವನ್ನು ಧರಿಸಿ ದಿನಗಳನ್ನು ಅವಳು ಕಳೆಯುತ್ತಾಳೆ. ಇಲ್ಲಿ ಯಹೂದನು ಸ್ವಲ್ಪ ಸಮಯದ ನಂತರ ಆತನ ಹೆಂಡತಿಯು ಸಾಯುತ್ತಾಳೆ. ಹೀಗೆ ಆತನ ಹೆಂಡತಿ ಸತ್ತಾಗ ಸ್ವಲ್ಪ ಸಮಯದ ನಂತರ ಆತನು ತನ್ನ ಗೆಳೆಯರ ತನ್ನ ಸ್ನೇಹಿತರ ಜೊತೆ ಕುರಿಯ ಉಣ್ಣೆಯನ್ನು ಕಡಿಯುವುದಕ್ಕೋಸ್ಕರ ಆತನು ತಿಮ್ನತೀಶ್ವರಿಗೆ ಹೋಗುತ್ತಾನೆ. ಆಗ ದಾರಿಯಲ್ಲಿ ಆತನ ಸೊಸೆಯಾದ ತಾಮರಳಿಗೆ ತನ್ನ ಮಾವನು ತನ್ನ ಮಗನನ್ನು ಮೂರನೇ ಮಗನನ್ನು ದೊಡ್ಡವನಾದರೂ ತನಗೆ ಕರೆಯುವುದಿಲ್ಲ, ಮದುವೆ ಮಾಡಿ ಕೊಡುವುದಿಲ್ಲ ಎಂದು ತಿಳಿಯುತ್ತಾಳೆ. ಅಲ್ಲದೆ ಆತನು ತಿಮ್ನತ್ತಿಗೆ ಹೋಗುವ ವಿಷಯ ಅವಳು ತಿಳಿದುಕೊಳ್ಳುತ್ತಾಳೆ. ಆ ಸಮಯದಲ್ಲಿ ಆತನು ಹೋಗುವ ದಾರಿಯಲ್ಲಿ ಈ ತಾಮರಳು ಆ ಯಹೂದನ ಈ ಸೊಸೆಯು ತನ್ನ ವಿಧವೆಯ ವಸ್ತ್ರಗಳನ್ನು ತೆಗೆದು ತನ್ನ ಒಂದು ಸೂಳೆಯ ವಸ್ತ್ರವನ್ನು ಬಟ್ಟೆಗಳನ್ನು ಧರಿಸಿ ತನ್ನ ಮುಖವನ್ನು ಮುಚ್ಚಿಕೊಂಡು ಆತನು ಬರುವ ಆ ಮಾರ್ಗದಲ್ಲಿ ಬಂದು ಕುಳಿತುಕೊಳ್ಳುತ್ತಾಳೆ. ಆಗ ಯಹೂದನು ಆತಳನ್ನು ನೋಡಿದಾಗ ಇವಳು ಒಂದು ಸೂಳೆ ಆಗಿರಬಹುದೆಂದು ಅವಳ ಜೊತೆ ಶಾರೀರಿಕ ಸಂಬಂಧವನ್ನು ಮಾಡಲು ಕರೆಯುತ್ತಾಳೆ. ಆಗ ತಾಮರಳು ಯಹೂದನಿಗೆ ಇವಳು ತನ್ನ ಸೊಸೆ ಎಂದು ತಿಳಿಯುವುದಿಲ್ಲ. ಆತನು ಅವಳ ಜೊತೆ ಶಾರೀರಿಕ ಸಂಬಂಧ ನಡೆಸುತ್ತಾನೆ. ಆಗ ತಾಮರಳು ಯಹೂದನಿಗೆ ಕೇಳುತ್ತಾಳೆ, ಇದಕ್ಕಾಗಿ ನೀನು ನನಗೆ ಏನು ಕೊಡುವಿ ಎಂದು ಹೇಳಿದಾಗ ಯಹೂದನು ತಾಮರಳಿಗೆ ಹೇಳುತ್ತಾನೆ, ನಾನು ನಿನಗೊಂದು ಕುರಿಮರಿಯನ್ನು ಕಳಿಸುತ್ತೇನೆ ಹೇಳುತ್ತಾನೆ. ಆ ಕುರಿಮರಿ ಬರುವ ತನಕ ನಿನ್ನ ಕೈಯಲ್ಲಿದ್ದ ಮುದ್ರ ಉಂಗುರವನ್ನು ಕಡಗವನ್ನು ಕೋಲನ್ನು ನನ್ನ ಬಳಿ ಇಟ್ಟು ಹೋಗಲು ಅವಳು ಹೇಳುತ್ತಾಳೆ. ಹೌದು ಪ್ರಿಯರೇ, ಯಹೂದನು ಊರಿಗೆ ಬಂದು ತಲುಪಿದ ನಂತರ 3 ತಿಂಗಳ ನಂತರ ಆತನಿಗೆ ತಿಳಿದು ಬರುತ್ತದೆ ಆತನ ಸೊಸೆಯಾದ ತಾಮರಳು ಗರ್ಭಿಣಿಯಾಗಿದ್ದಾಳೆಂದು. ಆಗ ಯಹೂದನಿಗೆ ಕೋಪ ಬರುತ್ತದೆ. ಅದಕ್ಕಾಗಿ ಆತನು ಆತನ ಜನರಿಗೆ ಹೇಳುತ್ತಾನೆ, ಅವಳನ್ನು ತಂದು ನೀವು ಸುಟ್ಟು ಬಿಡಬೇಕೆಂದು. ಆಗ ತಾಮರಳು ಜನರಿಗೆ ಹೇಳುತ್ತಾಳೆ, ಈ ನನ್ನ ಮಾವನಿಗೆ ತಿಳಿಸಿ ಈ ಮುದ್ರೆಯುಂಗರ ಖಡಗ ಮತ್ತೆ ಈ ಕೋಲು ಯಾರದೆಂದು ಗುರುತಿಸಿದ ನಂತರ ಆತನು ಈ ಕೆಲಸವನ್ನು ಮಾಡಬಹುದೆಂದು ಹೇಳುತ್ತಾನೆ. ಯಹೂದನು ಇದನ್ನು ನೋಡಿದ ಕೂಡಲೇ ಆತನಿಗೆ ಅರಿವಾಗುತ್ತದೆ ಆತನು ಎಂಥ ಮನುಷ್ಯನೆಂದು. ಅವನಿಗೆ ತಿಳಿಯುತ್ತೆ ಆತನು ಶಾರೀರಿಕ ಸಂಬಂಧ ಮಾಡಿದ ಆ ಸುಳಿಯು ಬೇರೆ ಯಾರೂ ಅಲ್ಲ, ಆತನ ಸೊಸೆ ಎಂದು. ಹೌದು ಪ್ರಿಯರೇ, ಆತನಿಗೆ ತಾನು ಮಾಡಿದ ತಪ್ಪು ತನ್ನ ಸೊಸೆ ಎಷ್ಟು ನೀತಿವಂತಳೆಂದು ಆತನಿಗೆ ಅಂದು ತಿಳಿಯುತ್ತದೆ. ಹೌದು ಪ್ರಿಯರೇ, ಜೀವನದಲ್ಲಿ ಬಹುಸಲ ಎಲ್ಲರೂ ಹಾಗೇನೇ ಮಾಡುತ್ತಾರೆ. ಎಲ್ಲರಿಗೂ ಪದ್ಧತಿಗಳನ್ನು ಎಲ್ಲ ಟ್ರೆಡಿಷನ್ಗಳನ್ನು ಆಚರಿಸಲು ಸುಲಭವಾಗುತ್ತದೆ. ಆದರೆ ದೇವರ ವಾಕ್ಯದ ಪ್ರಕಾರ ನಡೆಯಲು ಮಾತ್ರ ಎಲ್ಲರೂ ಮರೆತು ಬಿಡುತ್ತಾರೆ. ಯಹೂದನು ತನ್ನ ಜೀವನದಲ್ಲಿ ತನ್ನ ಪದ್ಧತಿಯ ಪ್ರಕಾರ ತನ್ನ ಸೊಸೆಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಿ ಕೊಡುತ್ತಾನೆ. ಆದರೆ ಒಳ್ಳೆತನವನ್ನಾಗಲಿ ದೇವರ ಭಯವನ್ನಾಗಲಿ ಆತನ ಮಕ್ಕಳಲ್ಲೂ ಇರಲಿಲ್ಲ, ಆತನಲ್ಲೂ ಇರಲಿಲ್ಲ. ಹೌದು ಪ್ರಿಯರೇ, ಅದಕ್ಕಾಗಿ ನಾವು ನಮ್ಮ ಜೀವನವನ್ನು ದೇವರ ವಾಕ್ಯದ ಮೇರೆಗೆ ದೇವರ ಭಯದಲ್ಲಿ ನಾವು ಕಳೆಯಬೇಕು. ಯಾಕೆಂದರೆ ಕೀರ್ತನೆ 9 ನಾವು ಓದಿದಾಗ ದೇವರು ಯಾರು ಬಡವರು ಯಾರಿಗೆ ನ್ಯಾಯ ಸಿಗುವುದಿಲ್ಲ ಅವರಿಗೆ ಕರ್ತನಾಗಿದ್ದಾರೆ, ಅವರಿಗೆ ಭದ್ರವಾದ ಕೋಟೆಯಾಗಿದ್ದಾರೆ. ಯಾರು ಅನ್ಯಾಯದಲ್ಲಿ ನಡೆಯುತ್ತಾರೆ ಅವರ ಜೊತೆ ದೇವರು ನಿಂತು ನ್ಯಾಯವನ್ನು ಸಿಗುವಾಗೆ ಮಾಡುತ್ತಾರೆ. ಅದಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಪ್ರಕಾರ ನಡೆಯುವುದು ತುಂಬ ಅಗತ್ಯವಾಗಿದೆ. ಎಲ್ಲ ಪದ್ಧತಿಗಳನ್ನು ಎಲ್ಲ ಟ್ರೆಡಿಷನ್ಗಳನ್ನು ನಾವು ಮಾಡುವುದಕ್ಕಿಂತ ದೇವರ ಭಯದಿಂದ ದೇವರ ವಾಕ್ಯದಿಂದ ನಡೆದರೆ ಖಂಡಿತವಾಗಿಯೂ ದೇವರು ನಮ್ಮ ಜೀವನದಲ್ಲಿ ಆಶ್ರಯ ದುರ್ಗನಾಗಿ ನಿಲ್ಲುತ್ತಾರೆ. ಪ್ರಾರ್ಥನೆಗಾಗಿ ನಾವು ಕಣ್ಣು ಮುಚ್ಚುವ. ಪರಿಶುದ್ಧ ದೇವರೇ, ನೀನು ನಿನ್ನ ಮಕ್ಕಳನ್ನು ಬಹಳವಾಗಿ ಪ್ರೀತಿಸುತ್ತಿ. ಹೌದು ಪ್ರಿಯರೇ, ಹೌದು ದೇವರೇ, ಈ ಸಮಯದಲ್ಲಿ ಯಾರೆಲ್ಲ ನನ್ನ ಜೊತೆ ಈ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾರೋ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು ಕರ್ತನೆ.
ಈ ಸಮಯದಲ್ಲಿ ಯಾರೆಲ್ಲರೂ ದುಃಖದಲ್ಲಿ ಇದ್ದರೂ ನಿನ್ನ ವಾಕ್ಯದ ಶಕ್ತಿಯಿಂದ ಅವರನ್ನು ಬಿಡುಗಡೆಗೊಳಿಸು ಕರ್ತನೆ. ಅವರ ಜೀವನದಲ್ಲಿ ಬೇಕಾದ ಎಲ್ಲ ಆಧಾರವನ್ನು ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ಕೊಟ್ಟು ಅವರ ಜೀವನದಲ್ಲಿ ನಿನ್ನ ಮಹಿಮೆಯನ್ನು ನೋಡುವಂತೆ ಮಾಡು ಕರ್ತನೆ. ಪ್ರತ್ಯೇಕವಾಗಿ ಈ ದಿನಗಳಲ್ಲಿ ಕೊರೋನಾ ವೈರಸ್ನಿಂದ ಯಾರೆಲ್ಲರೂ ನರಳುತ್ತಾರೋ, ಯಾವೆಲ್ಲ ಕುಟುಂಬದವರು ತನ್ನ ಒಡ ಹುಟ್ಟಿದವರನ್ನು ತನ್ನ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿ ಇದ್ದರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಅವರ ದುಃಖವು ಸಂತೋಷವಾಗುವಂತೆ ಮಾಡು ಕರ್ತನೆ. ಅವರಿಗೆ ಬೇಕಾದ ಎಲ್ಲ ಆಧಾರಣೆಯನ್ನು ಅವರಿಗೆ ಬೇಕಾದ ಎಲ್ಲ ಹಣ ಸಹಾಯವನ್ನು ಯಾವುದೇ ರೀತಿಯ ಸಹಾಯವನ್ನು ಕೊಡು ಕರ್ತನೆ, ಆಶೀರ್ವದಿಸು ಕರ್ತನೆ. ನಿನ್ನ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡುವಂತ ಕೃಪೆಯನ್ನು ಪ್ರತಿಯೊಬ್ಬರಿಗೂ ಕೊಡು ಕರ್ತನೆ. ಹೌದು ಕರ್ತನೆ, ಯಾರೆಲ್ಲರೂ ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮವನ್ನು ಅರಿಯುವುದಿಲ್ಲವೋ ಪ್ರತಿಯೊಬ್ಬರಿಗೆ ಅವರನ್ನು ಯೇಸು ಕ್ರಿಸ್ತನನ್ನು ದೇವರೆಂದು ಸ್ವೀಕರಿಸುವ ಕೃಪೆಯನ್ನು ಅವರ ಜೀವನದಲ್ಲಿ ಅವರಿಗೆ ಆ ಶುಭ ವಾರ್ತೆಯನ್ನು ಕಳಿಸಲು ಬೇಕಾದ ಎಲ್ಲ ವ್ಯಕ್ತಿಗಳನ್ನು ಸಿದ್ಧಪಡಿಸು ಕರ್ತನೆ. ಎಲ್ಲ ಪ್ರಾರ್ಥನೆಗಳನ್ನು ಕೇಳಿಕೊಳ್ಳುತ್ತೇನೆ ಪರಿಶುದ್ಧವಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಿಂದ. ಆಮೆನ್.